Hi, hello friends, welcome back to my channel. Ellaru hegidira ellaru chenagidira ankoothini nanu kuda chenagidini ivattu ee video nalli nanu white discharge bagge information kodtini andre white discharge yav yav karanagalakke agutte anta ovulation time alli agirabodu infection aadru white discharge agutte periods agakkinta munchenu white discharge agutte amale implantation agbekaru kuda white discharge agutte but difference gotagala tumbha janakke doubt irutte periods ಇರ್ಬೋದಾ ಅಥವಾ ಕನ್ಸೀವ್ ಆಗಿರ್ಬೋದಾ ಅಥವಾ ಇನ್ಫೆಕ್ಷನ್ ಆಗಿರ್ಬೋದಾ ಅಂತ ಡೌಟ್ ಇರುತ್ತೆ. ಸೊ ಅದ್ರ ಡಿಫ್ರೆನ್ಸ್ ಹೇಗೆ ನಾವು ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಇನ್ಫಾರ್ಮೇಶನ್ ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಫಸ್ಟು ಪಿರಿಯಡ್ಸ್ ಆಗೋಕ್ಕಿಂತ ಮುಂಚೆ ಆಗೋ ವೈಟ್ ಡಿಸ್ಚಾರ್ಜ್ ಅಂದರೆ ಹೇಗಿರುತ್ತೆ ಅಂತ ನೋಡೋಣ. ಪಿರಿಯಡ್ಸ್ ಆಗೋ ಟೈಮಲ್ಲಿ ಆಗೋಕ್ಕಿಂತ ಒಂದು 5 ಡೇಸ್ ಅಥವಾ 6-7 ಡೇಸ್ ಮುಂಚೆ ಆಗ್ಬೋದು. ಮತ್ತು ಈ ಟೈಮಲ್ಲಿ ಪಿರಿಯಡ್ಸ್ ಆಗೋ ಆ ವೈಟ್ ಡಿಸ್ಚಾರ್ಜ್ ಆಗೋ ಟೈಮ್ನಲ್ಲಿ ಕ್ರ್ಯಾಂಪ್ಸ್ ಕೂಡ ಇರುತ್ತೆ. ಅಂದರೆ ಲೋಯರ್ ಅಬ್ಡಾಮಿನ್ ಪೇನ್ ಇರ್ಬೋದು, ಕಾಲು ನೋವು ಇರ್ಬೋದು ಅಥವಾ ಸೊಂಟ ನೋವು ಇರ್ಬೋದು. ಒಬ್ಬೊಬ್ರಿಗೆ ಒಂದೊಂದು ಥರ ಪೇನ್ ಬರುತ್ತೆ. ಅಂದರೆ ಇದನ್ನು ಕ್ರ್ಯಾಂಪ್ಸ್ ಅಂತ ಹೇಳ್ತಾರೆ. ಪೀರಿಯಡ್ಸ್ ಆಗೋ ಟೈಮಲ್ಲಿ ಆ ಥರ ಕ್ರ್ಯಾಂಪ್ಸ್ ಕಾಣಿಸ್ಕೊಳ್ಳುತ್ತೆ. ಹಾಗೆ ವೈಟ್ ಡಿಸ್ಚಾರ್ಜ್ ಹೇಗಿರುತ್ತೆ ಅಂತಂದರೆ ವೈಟಿಶ್ ಆಗಿರುತ್ತೆ ಮತ್ತು ಮ್ಯೂಕಸ್ ಟೈಪ್ ಇರುತ್ತೆ. ಅಂದರೆ ಈ ಕಫ ಹೇಗಿರುತ್ತೆ ಅಲ್ಲ, ಥಿಕ್ನೆಸ್ಸು ಅದೇ ಥರನೇ ಇರುತ್ತೆ ನೋಡೋದಕ್ಕೆ. ಸೊ ಇದನ್ನು ನಾವು ಪೀರಿಯಡ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಆ ಟೈಮ್ನಲ್ಲಿ ಆಗುವಂಥ ವೈಟ್ ಡಿಸ್ಚಾರ್ಜ್. ಸೊ ನೆಕ್ಸ್ಟ್ ಬಂದರೆ ಇಂಪ್ಲಾಂಟೇಷನ್ ಆಗೋ ಟೈಮ್ನಲ್ಲಿ, ಅಂದರೆ ಇಂಪ್ಲಾಂಟೇಷನ್ ಆಗಿದ ಮೇಲೆ, ಅಂದರೆ ಅಂದರೆ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ, ಪ್ರೆಗ್ನೆನ್ಸಿನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಯಾವ ಥರ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಅಂತಂದರೆ ಅದು ಸ್ವಲ್ಪ ಈ ವಾಟರಿ, ತುಂಬ ವಾಟರಿಶ್ ಇರುತ್ತೆ, ತುಂಬ ತೆಳು ನೀರು ಥರ ಇರುತ್ತೆ. ಮತ್ತು ಅದು ಒಂಥರ ಟ್ರಾನ್ಸ್ಪರೆಂಟ್ ಇರುತ್ತೆ ನೋಡೋದಕ್ಕೆ. ಮತ್ತು ಇವಾಗ ಕ್ರ್ಯಾಂಪ್ಸ್ ಕಾಣಿಸ್ಕೊಳ್ಳಲ್ಲ. ಪೀರಿಯಡ್ಸ್ ಆಗೋಕ್ಕಿಂತ ಮುಂಚೆ ಹೇಗೆ ಕ್ರ್ಯಾಂಪ್ಸ್ ಕಾಣಿಸ್ಕೊಳ್ಳುತ್ತೆ ಆ ಥರ ಯಾವುದೇ ರೀತಿ ಕ್ರ್ಯಾಂಪ್ಸ್ ಇರಲ್ಲ. ಅದ್ರ ಬದಲು ಈ ಬ್ರೆಸ್ಟ್ ಟೆಂಡರ್ನೆಸ್ ಇರುತ್ತೆ. ಮತ್ತು ಈ ಪ್ರೆಗ್ನೆನ್ಸಿ ರಿಲೇಟೆಡ್ ಸಿಂಪ್ಟಮ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಕಾಣಿಸ್ಕೊಳ್ಳುತ್ತೆ. ಈ ಟೈಮ್ನಲ್ಲಿ ಬರೋ ವೈಟ್ ಡಿಸ್ಚಾರ್ಜನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಅಂದರೆ ಕನ್ಸೀವ್ ಆಗಿರ್ಬೋದು ಅಂತ. ನಿಮ್ಮ ಪೀರಿಯಡ್ಸ್ ಡೇಟ್ ಸ್ಕಿಪ್ ಆಗೋಕ್ಕಿಂತ ಮುಂಚೆ ಒಂದು 4-5 ಡೇಸ್ ಮುಂಚೆ ಕಾಣಿಸ್ಕೊಳ್ಳುತ್ತೆ. ಮತ್ತು ಈ ಡಿಸ್ಚಾರ್ಜ್ ಎಲ್ಲಿವರೆಗೂ ಇರುತ್ತೆ ಅಂದರೆ ಇನ್ನು ಸ್ವಲ್ಪ ದಿನ, ಒಂದು 10-15 ಡೇಸ್ ಆದಮೇಲೆ, ನಿಮ್ಮದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಅದು ಆಟೋಮೆಟಿಕ್ ಆಗಿ ವೈಟ್ ಡಿಸ್ಚಾರ್ಜು ಸ್ವಲ್ಪ ಸ್ಟಾಪ್ ಆಗುತ್ತೆ. ಆಮೇಲೆ ಮೂರನೇದು ಇನ್ಫೆಕ್ಷನ್ ಆದ್ರೂ ಕೂಡ ಈ ಥರ ವೈಟ್ ಡಿಸ್ಚಾರ್ಜ್ ಕಾಣಿಸ್ಕೊಳ್ಳುತ್ತೆ. ಅದು ಹೇಗಿರುತ್ತೆ ಅಂತಂದರೆ ತುಂಬ ಜಾಸ್ತಿ ಡಿಸ್ಚಾರ್ಜ್ ಆಗ್ಬೋದು. ಇವಾಗ ಬೇರೆ ಟೈಮ್ನಲ್ಲಿ 1 ಡ್ರಾಪ್ ಅಥವಾ 2 ಡ್ರಾಪ್ ಆ ಥರ ಆಗ್ಬೋದಲ್ವಾ, ಬಟ್ ಈ ಟೈಮ್ನಲ್ಲಿ ತುಂಬ ಜಾಸ್ತಿ ಡಿಸ್ಚಾರ್ಜ್ ಆಗ್ಬಿಡೋದು. ಮತ್ತು ಸ್ವಲ್ಪ ಬ್ಲಡ್ ಸ್ಟೇನ್ಸ್ ಕಾಣಿಸ್ಕೊಳ್ಳೋದು, ಆಮೇಲೆ ಗಂಟು ರೀತಿ ಅದು ವೈಟ್ ಡಿಸ್ಚಾರ್ಜ್ ಬರೋದು, ಆಮೇಲೆ ತುಂಬ ಕೆಟ್ಟ ಸ್ಮೆಲ್ಲು, ತಡ್ಕೊಳಕ್ಕಾಗ್ತಿರೋಂಥ ಕೆಟ್ಟ ಸ್ಮೆಲ್ಲು, ಫಿಶಿ ಸ್ಮೆಲ್, ಆ ಥರ ಕೆಟ್ಟ ಸ್ಮೆಲ್ಲು ಕೂಡ ಬರ್ಬೋದು. ಆಮೇಲೆ ಯೂರಿನ್ ಪಾಸ್ ಮಾಡ್ಬೇಕಾದ್ರೂ ಕೂಡ ಬರ್ನಿಂಗ್ ಸೆನ್ಸೇಷನ್ ಆಗೋದು, ಮತ್ತು ಈ ಎಲ್ಲ ರೀತಿ ಸಿಂಪ್ಟಮ್ಸ್ ಕಾಣಿಸ್ಕೊಂಡಾಗ ಜೊತೆಯಲ್ಲಿ ಫೀವರ್ ಬರೋದು, ಈ ಥರ ಎಲ್ಲ ಆದಾಗ ಇನ್ಫೆಕ್ಷನ್ ಆಗಿದೆ ಅಂತಲೇ ಅನ್ಕೋಬೋದು. ಈ ಥರ ಆದಾಗ ನೀವು ಇಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಬೆಟರು. ಯೂರಿನ್ ಟೆಸ್ಟು ಮತ್ತು ಬೇರೆ ಟೆಸ್ಟ್ಗಳೆಲ್ಲ ಮಾಡಿ ಅಕಸ್ಮಾತ್ ಇನ್ಫೆಕ್ಷನ್ ಇದ್ದರೆ ಅವರು ಅದಕ್ಕೆ ಬೇಕಾಗಿರೋಂಥ ಟ್ರೀಟ್ಮೆಂಟ್ನ ಕೊಡ್ತಾರೆ. ಈ ಥರ ಇನ್ಫೆಕ್ಷನ್ನ ನೀವು ಹಾಗೆ ಬಿಟ್ಬಿಟ್ರೆ ಅದಷ್ಟು ಸರಿ ಹೋಗ್ಬೋದು, ಅಥವಾ ಪೀರಿಯಡ್ಸ್ ನಿಲ್ಲೋಕ್ಕೋಸ್ಕರ ಈ ಥರ ಎಲ್ಲ ಆಗ್ತಾ ಇರ್ಬೋದು ಅಂತೆಲ್ಲ ಅಂದ್ಕೊಂಡು ನಿಮ್ಮ ನೀವೇ ಸುಮ್ಮನೆ ಆಗಿಬಿಟ್ರೆ ಅದು ಮುಂದೆ ಹೋಗ್ತಾ ಹೋಗ್ತಾ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗ್ಬೋದು. ಸೊ ಹಾಗಾಗಿ ಇಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಬೆಟರ್. ಇವಾಗ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ ಪೀರಿಯಡ್ಸ್ ಆಗೋಕ್ಕಿಂತ ಮುಂಚೆ ಹೇಗೆ ವೈಟ್ ಡಿಸ್ಚಾರ್ಜ್ ಆಗುತ್ತೆ, ಮತ್ತು ಇಂಪ್ಲಾಂಟೇಷನ್ ಟೈಮಲ್ಲಿ, ಮತ್ತು ಇನ್ಫೆಕ್ಷನ್ ಆದರೆ ಎಲ್ಲ ಹೇಗೆ ಡಿಸ್ಚಾರ್ಜ್ ಆಗುತ್ತೆ ಅಂತ ನಿಮಗೆ ಇವಾಗ ಗೊತ್ತಾಗಿದೆ. ಆದರೆ ನಿಮ್ಮೆಲ್ರಿಗೂ ಒಂದೇ ಥರ ಆಗಬೇಕು ಅಂತ ಏನೂ ಇಲ್ಲ, ಯಾಕಂದರೆ ಒಬ್ಬೊಬ್ಬರು ಬಾಡಿ ನೇಚರ್ ಒಂದೊಂದು ಥರ ಇರುತ್ತೆ. ಇವಾಗ ಕೆಲವರಿಗೆ ಪೀರಿಯಡ್ಸ್ ಆಗೋಕ್ಕಿಂತ ಮುಂಚೆ ಕ್ರ್ಯಾಂಪ್ಸ್ ಆಗಲ್ಲ, ಅವ್ರು ತುಂಬ ನಾರ್ಮಲ್ ಆಗಿರ್ತಾರೆ. ಅಥವಾ ಇಂಪ್ಲಾಂಟೇಷನ್ ಆಗಬೇಕಾದ್ರೂ ಕೂಡ ವೈಟ್ ಡಿಸ್ಚಾರ್ಜ್ ಅವ್ರು ಕಾಣಿಸ್ಕೊಂಡೇ ಇರಲ್ಲ, ಅಥವಾ ಅವ್ರು ಅಬ್ಸರ್ವ್ ಮಾಡಿರಲ್ಲ, ಅಥವಾ ಅವ್ರಿಗೆ ಕ್ರ್ಯಾಂಪ್ಸ್ ಕಾಣಿಸ್ಕೊಂಡಿರ್ಬೋದು. ಪ್ರತಿಯೊಬ್ರಿಗೂ ಒಂದೊಂದು ಸಿಂಪ್ಟಮ್ಸು ಚೇಂಜ್ ಆಗ್ಬೋದು, ಅಥವಾ ನಾನು ಹೇಳಿದ್ದು ಆಗದೇನೂ ಇರ್ಬೋದು, ಕೆಲವ್ರಿಗೆ ಆಗಿರ್ಬೋದು. ಸೊ ಅದು ಡಿಫರ್ ಆಗುತ್ತೆ. ಸೊ ನೀವು ಅದನ್ನು ತಲೆ ಕೆಡ್ಸ್ಕೊಬೇಡಿ, ಓ ನನಗೆ ಕ್ರ್ಯಾಂಪ್ ಆಗಲಿಲ್ಲ ಇವಾಗ ಪ್ರೆಗ್ನೆಂಟ್ ಆಗಿರ್ಬೋದಾ, ಅಥವಾ ನನಗೆ ಕ್ರ್ಯಾಂಪ್ ಇತ್ತು ನಾನು ಪ್ರೆಗ್ನೆಂಟ್ ಆಗಿರೋ ಚಾನ್ಸೇ ಇಲ್ಲ, ಈ ಥರ ನೀವು ಅಂದ್ಕೊಳ್ಳೋದು ಅದು ಒಂದೊಂದು ಸತಿ ತಪ್ಪಾಗ್ಬೋದು. ಒಬ್ಬೊಬ್ರು ಬಾಡಿ ಚೇಂಜ್ ಇರೋದ್ರಿಂದ ಈ ಸಿಂಪ್ಟಮ್ಸ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ನೀವು ಯಾವುದೇ ರೀತಿ ವರಿ ಮಾಡ್ಕೋಬೇಡಿ.
ವೆಯ್ಟ್ ಮಾಡಿ ನಿಮ್ಮ ಪೀರಿಯಡ್ ಸ್ಕಿಪ್ ಆಯಿತು, ಡೇಟ್ ಸ್ಕಿಪ್ ಆಯಿತು ಅಂತಂದರೆ ಒಂದು 7-8 ಡೇಸ್ ಬಿಟ್ಟು ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ಈ ವಿಡಿಯೋ ನಿಮಗೆಲ್ರಿಗೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಯೂಸ್ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಹೊಸ ವ್ಯೂವರ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರೈಟಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನಾನು ವೀಡಿಯೋಸ್ ಹಾಕಿದಾಗಿಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ಮತ್ತೆ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.